ದಿನ ಕಳೆದಂತೆ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಬರ್ಜರಿ ಕ್ಯಾಂಪೇನ್ ಗಳು ರಾಜ್ಯಾದ್ಯಂತ ಸಾಕ್ತಾ ಇದೆ. ಒಂದ ಕಡೆಯಲ್ಲಿ ಕೇಂದ್ರ ನಾಯಕರು, ಇನ್ನೊಂದು ಕಡೆಯಲ್ಲಿ ರಾಜ್ಯ ನಾಯಕರು ಕ್ಯಾಂಪೇನ್ ಅನ್ನು ನಡೆಸ್ತಾ ಇದ್ದಾರೆ. ಇವತ್ತಿನಿಂದ ರಾಜ್ಯಾದ್ಯಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಬರ್ಜರಿ ಕ್ಯಾಂಪೇನ್ ಆರಂಭ ಆಗುತ್ತೆ. ರಾಜ್ಯಾದ್ಯಂತ ಪ್ರತ್ಯೇಕ ಬಸ್ ನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರವಾಸವನ್ನ ಮಾಡುತ್ತಾರೆ. ಒಂದೇ ದಿನ 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ जयवाहिनी यात्रे सागते इवत्तु बेंगलूरु दोड्डबळ्ळापुर नेलमंगल तुमकूरु अरसीकेरे चिक्कमगळूरिनल्लि सीएम बोम्मायि प्रचारवन्न नडेसुत्तारे इवत्तिन ऐटनरी इवत्तिन शेड्यूल ई रीतियल्लिदे मोदलिगे बेंगलूरिनिंद आगमन आगुत्ते चिक्कमगळूरिनवरेगू कूड ई बस्न विशेष रथयात्रे जयवाहिनी यात्रे आरंभ आगुत्ते ಹತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಮುಖ್ಯಮಂತ್ರಿಗಳು ಸ್ವತಃ ಇವತ್ತು ಪ್ರಚಾರಕ್ಕಿಳಿತಾರೆ. ಆಯಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪರ ಮತಯಾಚನೆಯನ್ನ ನಡೆಸುತ್ತಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಸೋ ಇವತ್ತಿನಿಂದ ಮುಖ್ಯಮಂತ್ರಿಗಳು ಪ್ರಚಾರದ ಅಖಾಡ ದುಮುಕ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಿ ನೋಡಿ, ನಿಮ್ಮ ಟಿವಿ ಸ್ಕ್ರೀನ್ ನ ಎಡಭಾಗದಲ್ಲಿರುವಂತ ಒಂದು ವಾಹನ, ಅದೇ ಜಯವಾಹಿನಿ ವಾಹನ. ಈ ವಿಶೇಷ ಕ್ಯಾಂಪೇನ್ ಗೆ ಅಂತ ಹೇಳಿ ಅದನ್ನ ಸಿದ್ಧ ಮಾಡ್ಕೊಳ್ಳಲಾಗಿದೆ. ಈ ಕ್ಯಾಂಪೇನ್ ಗೆ ಜಯವಾಹಿನಿ ಅನ್ನೋ ಹೆಸರನ್ನ ಕೂಡ ಇಡಲಾಗಿದೆ. ಇದೇ ಬಸ್ ನಲ್ಲಿ ಮುಖ್ಯಮಂತ್ರಿಗಳು ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡುತ್ತಾರೆ, ಮತಯಾಚನೆಯನ್ನ ಮಾಡುತ್ತಾರೆ. ಒಂದು ದಿನಕ್ಕೆ 10ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗುರಿಯಲ್ಲಿ ಇಟ್ಕೊಳ್ಳಲಾಗಿದೆ. ಸೋ ಡೈಲಿ ಎವ್ರಿಡೇ ಬೇಸಿಸ್ ನಲ್ಲಿ ಈ ರಥಯಾತ್ರೆ ಪ್ರತಿದಿನ ಹೋಗುತ್ತೆ, ಒಂದಿಷ್ಟು ಕ್ಷೇತ್ರಗಳನ್ನು ಕವರ್ ಮಾಡುತ್ತೆ. ಅಲ್ಲಿ ಸಾರ್ವಜನಿಕ ಸಭೆ, ರೋಡ್ ಶೋ, ಕ್ಯಾಂಪೇನಿಂಗ್, ಮತಯಾಚನೆ ಇವೆಲ್ಲ ಕೂಡ ನಡೆಯುತ್ತೆ. ಮುಖ್ಯಮಂತ್ರಿಗಳ ಪ್ರಚಾರ ಇವತ್ತು ಎಲ್ಲೆಲ್ಲಿಂದ ಹೇಗೆ ನಡೆಯುತ್ತೆ ಅನ್ನೋದರ ಡೀಟೇಲ್ಸ್ ಕೂಡ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನಲ್ಲಿ ದೊಡ್ಡಬಳ್ಳಾಪುರದಲ್ಲಿ 27 ಕಿಲೋಮೀಟರ್, ನೆಲಮಂಗಲದಲ್ಲಿ 31 ಕಿಲೋಮೀಟರ್ ರೋಡ್ ಶೋ ನಡೆಯುತ್ತೆ. ಅದಾದ ಮೇಲೆ ಒಂದು ಸಾರ್ವಜನಿಕ ಸಭೆ ಇದೆ. ಅದಾದ ನಂತರ ನೇರವಾಗಿ ಸೀದಾ ದಾಬಸ್ಪೇಟೆಗೆ ಮುಖ್ಯಮಂತ್ರಿಗಳು ಮುಂದುವರಿತಾರೆ. ದಾಬಸ್ಪೇಟೆಯಲ್ಲಿ 22 ಕಿಲೋಮೀಟರ್ ರೋಡ್ ಶೋ ಇರುತ್ತೆ. ಅಲ್ಲ, ಅದಾದ ಮೇಲೆ ತುಮಕೂರು ಗ್ರಾಮಾಂತರದ ಗುಳೂರಿನಲ್ಲಿ 25 ಕಿಲೋಮೀಟರ್ ರೋಡ್ ಶೋ ನಡೆಯುತ್ತೆ. ಆಮೇಲೆ ಸಾರ್ವಜನಿಕ ಸಭೆ, ಆಮೇಲೆ ತುಮಕೂರು ನಗರ ಅಲ್ಲಿ 6 ಕಿಲೋಮೀಟರ್ ರೋಡ್ ಶೋ, ಅಲ್ಲೂ ಕೂಡ ಒಂದು ಕಾರ್ಯಕರ್ತರ ಜೊತೆ ಒಂದು ಸಣ್ಣ ಸಭೆ. ಅದಾದ ಮೇಲೆ ಕೆಬಿ ಕ್ರಾಸ್ ನಲ್ಲಿ 33 ಕಿಲೋಮೀಟರ್ ರೋಡ್ ಶೋ. ಅದಾದ ಮೇಲೆ ನೇರವಾಗಿ ಚಿಕ್ಕಮಗಳೂರು ಕಡೆಗೆ ಹೊರಡುತ್ತಾರೆ. ತಿಪ್ಟೂರಿನಲ್ಲಿ 22 ಕಿಲೋಮೀಟರ್ ರೋಡ್ ಶೋ ನಡೆಯುತ್ತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರದ್ದು. ಅದಾದ ಮೇಲೆ ಗುಬ್ಬಿಯಲ್ಲಿ 20 ಕಿಲೋಮೀಟರ್, ಅರಸೀಕೆರೆಯಲ್ಲಿ 27 ಕಿಲೋಮೀಟರ್ ರೋಡ್ ಶೋ ನಡೆಯುತ್ತೆ. ಆಮೇಲೆ ಅರಸೀಕೆರೆಯಲ್ಲಿ ವಿಶೇಷವಾಗಿ ಸಾರ್ವಜನಿಕ ಸಭೆಯನ್ನ ಕರೆಯಲಾಗಿದೆ. ಅಲ್ಲಿಂದ ಬಾಣಾವರ ಕೊರಡುತ್ತಾರೆ. ಬಾಣಾವರದಲ್ಲಿ 15 ಕಿಲೋಮೀಟರ್ ರೋಡ್ ಶೋ ನಡೆಯುತ್ತೆ. ಬಾಣಾವರನ ಮುಗಿಸಿ ಕಡೂರಿಗೆ ಹೋಗ್ತಾರೆ. 23 ಕಿಲೋಮೀಟರ್ ರೋಡ್ ಶೋ ಕಡೂರಿನಲ್ಲೂ ಕೂಡ ನಡೆಯುತ್ತೆ. ಡಿಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಬೆಂಗಳೂರಿನಿಂದ ಆರಂಭ ಆಗುವಂತಹ ಮುಖ್ಯಮಂತ್ರಿಗಳ ಈ ವಿಶೇಷ ಪ್ರಚಾರ ಚಿಕ್ಕಮಗಳೂರವರೆಗೂ ನಡೆಯುತ್ತೆ. ಸೊ ಟೋಟಲ್ ಆಗಿ ಬೆಳಗ್ಗೆಯಿಂದ ಸಂಜೆವರೆಗೆ ಮುಖ್ಯಮಂತ್ರಿಗಳ ಶೆಡ್ಯೂಲ್ ಏನೇನಿದೆ, ಯಾವ್ಯಾವ ಕ್ಷೇತ್ರಗಳಲ್ಲಿ ಕಂಪ್ಲೀಟ್ ಆಗುತ್ತೆ ರೂಪೇಶ್? ಜನಸಾಮಾನ್ಯರ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ. ಯಾಕಂದ್ರೆ ಇವತ್ತು ಬಸವಣ್ಣನ ಜಯಂತಿ, ಇವತ್ತು ಕಾಯಕ ಯೋಗಿಯ ಜಯಂತಿ ದಿನ ಬೆಂಗಳೂರಿನಲ್ಲೇ ಮಾಲಾರ್ಪಣೆ ಮಾಡೋದ್ರ ಮೂಲಕವಾಗಿ ಈ ಜಯವಾಹಿನಿ ಏನು ಪ್ರಚಾರ ರೋಡ್ ಶೋ ಕಾರ್ಯಕ್ರಮಕ್ಕೆ ಚಾಲನೆ ಸಿಗಲಿದೆ. ಇಲ್ಲಿ ಬಹುಮುಖ್ಯವಾಗಿ ಬೆಂಗಳೂರಿನಿಂದ ಅಂದರೆ ಎಲ್ಲರಿಂದ ಆರಂಭಿಸಿದರೆ ಚಿಕ್ಕಮಗಳೂರಿಗೆ ಹೋಗುತ್ತೆ. ನಾವು ಇಲ್ಲಿ ಸ್ವರೂಪವನ್ನು ಗಮನಿಸಬೇಕು. ನಿನ್ನ ಅಮಿತ್ ಶಾ ಕೂಡ ಹೇಳಿದ್ದದೆ ರೋಡ್ ಶೋವನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಮಾಡಿ, ಯಾಕಂದರೆ ರ್ಯಾಲಿ ಮಾಡಿದ್ರೆ ಸಮಸ್ಯೆಗಳಾಗ್ತಾ ಹೋಗುತ್ತೆ, ಅದು ಸ್ಲೋ ಡೌನ್ ಆಗ್ತಾ ಹೋಗುತ್ತೆ. ರೋಡ್ ಶೋ ಮಾಡಿದ್ರೆ ಆದಷ್ಟು ಬೇಗ ಬೇಗ ಮೂವಿಂಗ್ ಆಗುತ್ತೆ. ನಾವಿವತ್ತು ಗಮನಿಸಬೇಕು ಒಂದು ಅಂಶವನ್ನು, ಯಾಕಂದರೆ ಇಲ್ಲಿ ಒಟ್ಟಾರಾಗಿ ಇವತ್ತು ಒಂದೇ ದಿನ 13 ಕ್ಷೇತ್ರಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೋಗ್ತಾರೆ. ಯಾಕಂದರೆ 13 ಕ್ಷೇತ್ರಕ್ಕೆ ಹೋದರೆ 13 ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಇಂಪ್ಯಾಕ್ಟನ್ನು ಬಸವರಾಜ ಬೊಮ್ಮಾಯಿ ಅವರು ಮಾಡ್ತಾರೆ. ಈ ಮೂಲಕವಾಗಿ ಅತಿ ಹೆಚ್ಚು ಮತವನ್ನು ಸೆಳೆಯಲಿಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಾಗಿದೆ. ಇಲ್ಲಿ ನಾವು ಗಮನಿಸಬೇಕು, ಬೆಂಗಳೂರಿನ ಯಲಹಂಕದಿಂದ ಆರಂಭಿಸಿದೆ, ಯಲಹಂಕದಿಂದ ಅದಾದ ಬಳಿಕವಾಗಿ ಇಲ್ಲಿ ಅದೇ ರೀತಿಯಾಗಿ ಒಂದು ದೊಡ್ಡಬಳ್ಳಾಪುರಕ್ಕೆ ಸಾಗುತ್ತೆ. ದೊಡ್ಡಬಳ್ಳಾಪುರದ ದಾಬಸ್ಪೇಟೆ, ಇಲ್ಲಿ ತುಮಕೂರು ಗ್ರಾಮಾಂತರ, ಅದಾದ ನಂತರವಾಗಿ ಹಾಸನ ಜಿಲ್ಲೆಗೆ ಪ್ರವೇಶವನ್ನು ಪಡ್ಕೊಳ್ಳುತ್ತೆ. ಹಾಸನ ಜಿಲ್ಲೆಯ 4-5 ಕ್ಷೇತ್ರಗಳಲ್ಲಿ ಒಂದು 20 ರಿಂದ
30 ಕಿಲೋಮೀಟರ್ ವರೆಗೂ ಕೂಡ ರೋಡ್ ಶೋ ನಡೆಸಿದೆ. ಒಟ್ಟಾರಾಗಿ ನರೇಂದ್ರ ಮೋದಿ ಇರಬಹುದು, ಅಮಿತ್ ಶಾ ರೋಡ್ ಶೋ ಅಂದಾಗ 7 ರಿಂದ 8 ಕಿಲೋಮೀಟರ್ ಅಥವಾ 5 ರಿಂದ 10 ಕಿಲೋಮೀಟರ್ ಒಳಗಡೆ ಇರುತ್ತೆ. ಆದರೆ ಇದು ಅತಿ ಹೆಚ್ಚು ಉದ್ದದ ರೋಡ್ ಶೋ ಅನ್ನ ಒಂದು ಆಯೋಜನೆಯನ್ನು ಮಾಡಲಾಗ್ತಾ ಇದೆ. ಅಮಿತ್ ಶಾ ಅವರು ಒಪ್ಪಿಗೆಯನ್ನು ನಿನ್ನೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪಡ್ಕೊಂಡಿದ್ರು. ಯಾಕಂದ್ರೆ ರೋಡ್ ಶೋ ಅನ್ನ ಪ್ಲಾನ್ ಹೇಗಿರಬೇಕು ಅಂತೇಳಿ ನಿನ್ನೆ ಹೆಚ್ಚು ಹೆಚ್ಚು ರ್ಯಾಲಿಗಳನ್ನು ಮಾಡ್ತಾ ಇದ್ರು. ಆದರೆ ರ್ಯಾಲಿಗಳು ಬೇಡ, ಹೆಚ್ಚು ರೋಡ್ ಶೋ ಅನ್ನೇ ಮಾಡ್ಕೊಂಡು ಹೋಗಿ ನೀವು ಮೋದಿ ರಾಜ್ಯಕ್ಕೆ ಬರುವವರೆಗೂ ಕೂಡ ಒಂದು ವೇವ್ ಅನ್ನು ಕ್ರಿಯೇಟ್ ಮಾಡಬೇಕು. ಆ ವೇವ್ ಮೋದಿ ಬಂದ ಮೇಲೆ ಇನ್ನಷ್ಟು ಹೆಚ್ಚು ಮಾಡಬೇಕು, ಈ ಪ್ಲಾನ್ ಅನ್ನು ಇಟ್ಕೊಂಡು ಹೋಗಿ ಅಂತೇಳಿ ಸಿಎಂ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ರು. ಅದರಂತೆ ಸಿಎಂ ಈಗ ದೊಡ್ಡ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಅನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಈ ರ್ಯಾಲಿ ಉದ್ದಕ್ಕೂ ಕೂಡ ರಾಜ್ಯ ಸರ್ಕಾರದ ಯೋಜನೆಗಳನ್ನು ತಲುಪಿಸಬೇಕು, ಪಕ್ಷ ಸಂಘಟನೆ ಸಂಬಂಧಪಟ್ಟಾಗ ಒಂದಿಷ್ಟು ಮಾತುಕತೆ ಮಾತಾಡಬೇಕು, ಮತ್ತು ಲಿಂಗಾಯತ ವಿರೋಧಿ ಅಸ್ತ್ರವನ್ನು ಬಳಸ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ರೀತಿಯಲ್ಲಿ ತಿರುಗೇಟನ್ನು ನೀಡಬೇಕು. ಉಳಿದಂತೆ ಪಕ್ಷ ಸಂಘಟನೆ ಅಂಡರ್ ಆಗಿ ಇರತಕ್ಕಂಥ ಸಂಘಟನೆಗಳಿರ್ಬೋದು, ಭಿನ್ನಮತ ಶಮನಗಳಿರ್ಬೋದು, ಅದೇ ಸ್ಟ್ರಾಟಜಿ ಪ್ಲಾನಿಂಗ್ಗಳಿರ್ಬೋದು, ಅಭ್ಯರ್ಥಿಗೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲ ಕ್ರೋಢೀಕರಣಗಳಿರ್ಬೋದು, ಅದೇ ರೀತಿಯಾಗಿ ಅಭ್ಯರ್ಥಿಗಳು ಯಾವ ರೀತಿಯಾಗಿ ಪ್ರಚಾರ ಮಾಡಬೇಕು ಅನ್ನೋಂಥ ಟಿ ಪಿ ಹಾಕ್ಕೊಡ್ಬೋದು ಇರ್ಬೋದು. ಇದೆಲ್ಲದೂ ಕೂಡ ಗುಜರಾತ್ ಟೀಮ್ ನೋಡ್ಕೊಳ್ಳುತ್ತೆ. ನೀವು ಕೇವಲವಾಗಿ ಅಂದರೆ ಇಲ್ಲಿ ಪ್ರಚಾರ ಹೇಗೆ ಬೇಕು ಆ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ, ವಿಪಕ್ಷಗಳಿಗೆ ಅದು ಯಾವ ರೀತಿಯಾಗಿ ತಿರುಗೇಟ್ ನೀಡಬೇಕು ಆ ಸಿದ್ಧತೆಗಳನ್ನು ನೋಡ್ಕೊಳ್ಳಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಒಟ್ಟಾರಾಗಿ ಒಂದು ಪಾಠನ್ನು ಸಿ ಎಮ್ ಎನ್ ಟೀಮ್ ಮಾಡಿದ್ರೆ ಇನ್ನೊಂದು ಪಾಠನ್ನು ಗುಜರಾತ್ ಅಥವಾ ಹೈಕಮಾಂಡ್ ಟೀಮ್ ಮಾಡುತ್ತೆ. ಒಟ್ಟಾರಾಗಿ ಇವತ್ತಿನ ಸಿ ಎಮ್ ಈ ರೋಡ್ ಶೋ ಇದೆ, ಅತಿ ಹೆಚ್ಚು ಕ್ಷೇತ್ರಗಳ ಕ್ರಮಿಸೋದ್ರಿಂದ ಒಂದಿಷ್ಟು ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲಲಿಕ್ಕೆ ಅತಿ ಹೆಚ್ಚು ಸಹಕಾರಿ ಆಗುತ್ತೆ ಅಂತೇಳಿ ಗಮನಿಸ್ಕೊಳ್ಬೇಕು. ಯಾಕಂದರೆ ತುಮಕೂರು ಇರ್ಬೋದು, ಹಾಸನ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಇದು ಮೂರು ಕೂಡ ಮಿಶ್ರ ಪ್ರತಿಕ್ರಿಯೆ. ಯಾಕಂದರೆ ಕೇವಲ ಈಸಿ ಕೇಕ್ ಅಲ್ಲ, ಯಾಕಂದರೆ ಹಾಸನದಲ್ಲಿ ಬಿ ಜೆ ಪಿ ಖಾತೆ ತೆರೆದಿದೆ, ಅದೇ ರೀತಿಯಾಗಿ ಟಫ್ ಫೈಟ್ ಇರತಕ್ಕಂಥ ಕ್ಷೇತ್ರಗಳು. ಹೀಗಾಗಿ ಇಲ್ಲಿ ಖಾತೆ ತೆರಬೇಕಾದ್ರೆ ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ಗಳು ಈ ರೀತಿ ಕಾರ್ಯಕ್ರಮಗಳಾಗಬೇಕಾಗುತ್ತೆ. ಅದನ್ನು ಮಾಡಲಿಕ್ಕೆ ಇವತ್ತು ಸಿ ಎಂ ಬಸವರಾಜ ಬೊಮ್ಮಾಯಿಯವರು ಹೊರಟಿದ್ದಾರೆ ಅಂತೇಳಿ ಹೇಳ್ಬೋದು. ಪ್ರಣೋತ್ ರೈಟ್, ಥ್ಯಾಂಕ್ ಯು ರೂಪೇಶ್. ತಮ್ಮೆಲ್ಲ ಡೀಟೇಲ್ಸ್